ಬೇರೆ ಟೀಮ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎರಡು ಆಂಗಲ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಕೂಡ ನಡೆಯುತ್ತೆ. ಪ್ರಜ್ವಲ್ ಒಂದು ವೇಳೆ ತಪ್ಪೊಪ್ಪಿಕೊಂಡ್ರೆ ತನಿಖೆ ಹೇಗ್ ಮಾಡಬೇಕು, ಒಂದ್ ವೇಳೆ ತಪ್ಪು ಮಾಡಿಲ್ಲ ಅಂತಂದ್ರೆ ತನಿಖೆ ಹೇಗಿರಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಈ ಎರಡು ಆಂಗಲ್ ಗಳಲ್ಲಿ ತನಿಖೆ ಮಾಡುತ್ತೆ ಎಸ್ಐಟಿ ಟೀಮ್. ಆರೋಪಿತನ ಹೇಳಿಕೆ ದಾಖಲಿಸಿಕೊಂಡು ಸ್ಥಳ ಮಹಾಜರನ್ ಕೂಡ ಮಾಡ್ತಾರೆ. ಎಲ್ಲೆಲ್ಲಿ ಕೃತ್ಯ ಎಸಗಲಾಗಿದೆಯೋ ಅಲ್ಲಿ ಹೋಗಿ ಸ್ಥಳ ಮಹಾಜರನ್ನ ಮಾಡಲಾಗುತ್ತೆ. ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಇಂದೇ ಸಂಪರ್ಕಿಸಿ 7788994944. ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಎಂಪಿ ಗೆಸ್ಟ್ ಹೌಸ್, ಹೊಳೆ ನರಸೀಪುರದ ಫಾರ್ಮ್ ಹೌಸ್ ಮತ್ತು ಬೆಂಗಳೂರಿನಲ್ಲಿರುವಂತಹ ಮನೆ ಸಿರಿ ಹಲವೆಡೆ ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದೊಯ್ದು ಮಹಾಜರನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾರೆ. ತನ್ನ ಮೇಲಿನ ಆರೋಪ ಒಪ್ಪಿಕೊಳ್ಳದೆ ಹೋದ್ರೆ ಮತ್ತೊಂದು ಕೂಡ ಪ್ಲಾನ್ ಮಾಡ್ತಾರೆ. ಸಂತ್ರಸ್ತ ಹೇಳಿಕೆ ಆಧಾರದ ಮೇಲೆ ತನಿಖೆ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ನಿರಂತರವಾಗಿ ಅತ್ಯಾಚಾರ 376(2)(n) ಕೇಸ್ನಲ್ಲಿ ಸಂತ್ರಸ್ತ ಹೇಳಿಕೆ ಮುಖ್ಯವಾಗಿರುತ್ತೆ. ಸಂತ್ರಸ್ತ ಹೇಳಿಕೆ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗಾಗಲೇ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಂತ್ರಸ್ತ ಹೇಳಿಕೆ ದಾಖಲು ಮಾಡಿಕೊಂಡು ಸಂತ್ರಸ್ತೆಯನ್ನ ಕರೆದೊಯ್ದು ಕೂಡ ಅಲ್ಲಿ ಸ್ಥಳ ಮಹಾಜರನ್ನ ಕೂಡ ಮಾಡ್ತಾರೆ. ಆರೋಪಿ ಹೇಳಿಕೆ ದಾಖಲಿಸಿಕೊಂಡು ಚಾರ್ಜ್ ಶೀಟ್ ಸಿದ್ಧಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಎವಿಡೆನ್ಸ್ ಆಕ್ಟ್ 114(a) ಅಡಿ ಕೋರ್ಟ್ಗೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು.